ನಮಸ್ಕಾರ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ನ್ಯೂಸ್ ಅಂಡ್ ವ್ಯೂಸ್ ಅಂದರೆ ಇವತ್ತಿನ ಒಂದು ಸುದ್ದಿಯ ವಿಶ್ಲೇಷಣೆ. ಒಂದು ಸುದ್ದಿ ಎಷ್ಟು ಜನರ ಮಧ್ಯೆ ಚರ್ಚೆಗೆ ಕಾರಣ ಆಗಿದೆ ಅಂತಂದ್ರೆ, ಆಸ್ಕರ್ ಪ್ರಶಸ್ತಿಗೆ ಹೊಸ್ತಿಲಲ್ಲಿ ಕನ್ನಡದ ಕಾಂತಾರ ಸಿನಿಮಾ ಇದೆ ಅನ್ನುವಂಥ ಸುದ್ದಿ ಇಡೀ ಕನ್ನಡದಲ್ಲಿ, ಇಡೀ ಕರ್ನಾಟಕದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿದೆ. ಜೊತೆಗೆ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾ ಸಹ ಆಸ್ಕರ್ ಪ್ರಶಸ್ತಿ ಹೊಸ್ತಿಲಲ್ಲಿ ಇದೆ ಅಂತಕ್ಕಂಥ ವಿಷಯ. ಆದರೆ ವಿಕ್ರಾಂತ್ ರೋಣಕ್ಕಿಂತ ಕಾಂತಾರದ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಇನ್ನೇನು ಪ್ರಶಸ್ತಿ ಸಿಕ್ಕೇ ಬಿಡ್ತು ಅಂತ ಕೆಲವರು ಸಂಭ್ರಮ ಪಡ್ತಾ ಇದ್ದಾರೆ. ಈಗ ಏನು ಕ್ವಾಲಿಫೈ ಆಗಿದೆ, ಇದೇ ಒಂದು ದೊಡ್ಡ ಪ್ರಶಸ್ತಿ ಅಂತ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂತಾರ ಸಿನಿಮಾಕ್ಕೆ ಆಸ್ಕರ್ ಪ್ರಶಸ್ತಿ ಬರುತ್ತಾ? ಇನ್ನೇನು ಕೆಲವೇ ದಿನಗಳಲ್ಲಿ ಆಸ್ಕರ್ ಪ್ರಶಸ್ತಿಯ ಆಯ್ಕೆ ನಡೆಯುತ್ತೆ, ನಾಮಿನೇಷನ್ಗಳಲ್ಲಿ ನಾಮಿನೇಷನ್ ಆಗುತ್ತೆ, ಅದಾದ ನಂತರ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ವಿವಿಧ 24 ಕ್ಯಾಟಗರಿಗಳಲ್ಲಿ ಪ್ರಶಸ್ತಿಗಳನ್ನ ಘೋಷಣೆ ಮಾಡ್ತಾರೆ. ಇದರಲ್ಲಿ ಯಾವುದಾದ್ರೂ ಕ್ಯಾಟಗರಿಯಲ್ಲಿ ಕಾಂತಾರ ಸಿನಿಮಾಕ್ಕೆ ಪ್ರಶಸ್ತಿ ಬರುತ್ತಾ, ಬರುವ ಸಾಧ್ಯತೆ ಇದೆಯಾ? ಅದೇ ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್. ಆಸ್ಕರ್ ಪ್ರಶಸ್ತಿ ಅಂದ್ರೆ ಅಕಾಡೆಮಿ ಅವಾರ್ಡ್ಸ್ ಅಂತ ಹೇಳ್ತಾರೆ. ಅಕಾಡೆಮಿ ಅವಾರ್ಡ್ಸ್ ಅನ್ನ ಇದು ಆಸ್ಕರ್ ಪ್ರಶಸ್ತಿ ಅಂತಾನೆ ಎಲ್ಲರ ಮನಸ್ಸಲ್ಲಿ ಜನಜನಿತವಾದ್ದು. ಇದು ಅಮೆರಿಕಾದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅನ್ನುವಂತ ಒಂದು ಸಂಸ್ಥೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ. ಇದಕ್ಕೆ ಸದಸ್ಯರಿರ್ತಾರೆ, ಸುಮಾರು 700 ಜನ ಸದಸ್ಯರಿರ್ತಾರೆ. ಇಲ್ಲಿ ಪ್ರಶಸ್ತಿಗೆ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಅಕಾಡೆಮಿಯ ಅದರದ್ದೇ ಆದಂತ ಕೆಲವು ನಿಯಮಗಳಿದೆ. ಅದರಲ್ಲಿ ಬಹಳ ಪ್ರಮುಖವಾದ ನಿಯಮ ಏನು ಅಂತಂದ್ರೆ, ಆ ಕ್ಯಾಲೆಂಡರ್ ವರ್ಷದಲ್ಲಿ ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕಿನೊಳಗೆ ಅದು ಬಿಡುಗಡೆ ಆಗಿರಬೇಕು ಅಂತಕ್ಕಂತ ಒಂದು ನಿಯಮ. ಆದ್ರೆ ಇನ್ನೊಂದು ನಿಯಮ, ಅಮೆರಿಕಾದ 2 ನಗರಗಳಲ್ಲಿ ಅದು ಪ್ರದರ್ಶನ ಕಂಡಿರಬೇಕು, ಲಾಸ್ ಏಂಜಲೀಸ್ ಮತ್ತು ಕ್ಯಾಲಿಫೋರ್ನಿಯಾ. ಬರೀ ಪ್ರದರ್ಶನ ಕಂಡಿರೋದಷ್ಟೇ ಅಲ್ಲ, ನಿರಂತರವಾಗಿ 7 ದಿನಗಳ ಕಾಲ ಪ್ರಶಸ್ತಿಯನ್ನು ಪ್ರದರ್ಶನವನ್ನು ಕಂಡಿರಬೇಕು. ಇದರ ಜೊತೆಗೆ ಇನ್ನೂ ಬೇರೆ ಬೇರೆ ನಿಯಮಗಳೆಲ್ಲ ಇದೆ. ಇದರ ಜೊತೆಗೆ ಬಹಳಷ್ಟು ಜನ ಸಬ್ಮಿಟ್ ಮಾಡಿರ್ತಾರೆ ಪ್ರಶಸ್ತಿಗೆ, ನಮ್ಮ ಸಿನಿಮಾವನ್ನು ಪರಿಗಣಿಸಿ ಅಂತ ಹೇಳಿ. ಅದೇ ರೀತಿ ಸರಿಸುಮಾರು 1,000 ಸಿನಿಮಾಗಳು ಸಬ್ಮಿಟ್ ಆಗಿದ್ದು ಪ್ರಶಸ್ತಿಗೆ ನಮ್ಮನ್ನ ಪರಿಗಣಿಸಿ ಅಂತೇಳಿ. ಅದರಲ್ಲಿ 2023ನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ಒಟ್ಟು 301 ಸಿನಿಮಾಗಳು ಆಯ್ಕೆ ಆಗಿದೆ, ಕ್ವಾಲಿಫೈ ಆಗಿದೆ. ಈ ಕ್ವಾಲಿಫೈ ಅಲ್ಲಿ ಆಗಿರತಕ್ಕಂತ ಭಾರತದ ಸಿನಿಮಾಗಳಲ್ಲಿ 2 ಸಿನಿಮಾಗಳು ಕನ್ನಡದ್ದು, ಒಂದು ಕಾಂತಾರ, ಇನ್ನೊಂದು ವಿಕ್ರಾಂತ್ ರೋಣ. ಕ್ವಾಲಿಫೈ ಆಯ್ತು ಅಂದ ತಕ್ಷಣ ಪ್ರಶಸ್ತಿ ಬಂತ? ನಿಜವಾಗ್ಲೂ ಅಲ್ಲ. ಅಲ್ಲಿ ಬೇರೆ ಬೇರೆ ತರದ ಹಲವು ಕ್ರೈಟೀರಿಯಾಗಳಿದೆ. ಒಂದು ಸಿನಿಮಾ ಅಂದ್ರೆ ಕನಿಷ್ಠ 40 ನಿಮಿಷ ಇರಬೇಕು, 35mm ಅಥವಾ 70mm ಅಲ್ಲಿ ಅದು ಶೂಟ್ ಆಗಿರ್ಬೇಕು. ಆಮೇಲೆ ಬೇರೆ ಬೇರೆ ಅವರ ಏನು ನಿಯಮಗಳಿದಾವೆ ಆ ನಿಯಮಕ್ಕೆಲ್ಲವಕ್ಕೂ ಸಹ ಅದು ಸೂಟ್ ಆಗೋ ತರ ಇರಬೇಕು. ಹಾಗಿದ್ರೆ ಮಾತ್ರ ಸಿನಿಮಾ ಕ್ವಾಲಿಫೈ ಆಗುತ್ತೆ. ಅದೇ ಮಾರ್ಗದಲ್ಲಿ ಕಾಂತಾರ ಸಿನಿಮಾ ಸಹ ಕ್ವಾಲಿಫೈ ಆಗಿದೆ. ಈಗ ಕಾಂತಾರ ಸಿನಿಮಾಕ್ಕೆ ಪ್ರಶಸ್ತಿ ಬರತಕ್ಕಂತ ಸಾಧ್ಯತೆ ಎಷ್ಟಿದೆ, ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಭಾರತದ ಚಲನಚಿತ್ರ ಉದ್ಯೋಗಿಗಳು, ನಿರ್ಮಾಪಕರು, ನಟರು, ಸಿನಿಮಾಗಳು ಆಸ್ಕರ್ನಲ್ಲಿ ಯಾವ್ಯಾವ ರೀತಿಯಾದಂತ ಒಂದು ಪೊಸಿಷನ್ಗೆ ಬಂದಿದ್ವು ಅಂತ ನೋಡೋಣ. ಆಸ್ಕರ್ ಪ್ರಶಸ್ತಿಗೆ ಬಹಳ ಹತ್ತಿರ ಹೋಗಿದ್ದಂತ 2 ಸಿನಿಮಾಗಳು ಅಂತಂದ್ರೆ, ಹಿಂದಿಯಲ್ಲಿ ಬಂದಂತ ಮದರ್ ಇಂಡಿಯಾ ಹಾಗೂ ಲಗಾನ್, ಇತ್ತೀಚೆಗೆ ಬಂದಂತ ಲಗಾನ್. ಈ 2 ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಯ ಹತ್ತಿರದವರೆಗೂ ಹೋದವು, ಆದ್ರೆ ಪ್ರಶಸ್ತಿ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಭಾರತೀಯರಿಗೆ ಆಸ್ಕರ್ ಬಂದಿದೆ. ನಿಮಗೆ ನೆನಪಿರುವುದು ಗಾಂಧಿ ಅಂತಕ್ಕಂಥ ಒಂದು ಸಿನಿಮಾ 1982ರಲ್ಲಿ ಬಿಡುಗಡೆ ಆಗಿತ್ತು. ರಿಚರ್ಡ್ ಅಟೆನ್ಬರೋ ನಿರ್ದೇಶನದ ಈ ಸಿನಿಮಾದ ವಸ್ತ್ರ ವಿನ್ಯಾಸಕ್ಕಾಗಿ ಬಾನು ಅಥಯ್ಯ ಅವರಿಗೆ 1982ರಲ್ಲಿ ಪ್ರಶಸ್ತಿ ಬಂದಿತ್ತು. ಇದಾದ ನಂತರ ಭಾರತದ ಒಬ್ಬ ಖ್ಯಾತ ನಿರ್ದೇಶಕ ಸತ್ಯಜಿತ್ ರಾಯ್, ಬಂಗಾಳಿ ಸಿನಿಮಾದ ಪತೇರ್ ಪಾಂಚಾಲಿ ಇತ್ಯಾದಿ ಸಿನಿಮಾಗಳು ನಿಮಗೆ ನೆನಪಿ ಬರುವುದು, ಸತ್ಯಜಿತ್ ರಾಯ್ ಅವರಿಗೆ ಗೌರವ ಪ್ರಶಸ್ತಿಯನ್ನ ಈ ಅಕಾಡೆಮಿ ಕೊಟ್ಟಿತ್ತು. ಅದಾದ ನಂತರ ಭಾರತೀಯರಿಗೆ ಉಳಿದಂತ ಪ್ರಶಸ್ತಿ ಅಂದ್ರೆ ಸ್ಲಮ್ ಡಾಗ್ ಮಿಲಿನಿಯರ್, ಸತ್ಯಜಿತ್ ರಾಯ್ ಅವರಿಗೆ 1992ರಲ್ಲಿ ಬಂದಿತ್ತು. 2009ರಲ್ಲಿ ಬಿಡುಗಡೆ ಆದಂತ ಸ್ಲಮ್ ಡಾಗ್ ಮಿಲಿನಿಯರ್ ಸಿನಿಮಾದಲ್ಲಿ ಒಟ್ಟು 3 ಭಾರತೀಯರಿಗೆ ಈ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ರಸಲ್ ಪುಕಟ್ಟಿ ಅವರಿಗೆ ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ಆಗಿ ಪ್ರಶಸ್ತಿ ಬಂದಿತ್ತು. ಗುಲ್ಜಾರ್ ಅವರಿಗೆ ಅತ್ಯಂತ ಸುಂದರವಾಗಿ ಸುಲಲಿತವಾಗಿ ಬರತಕ್ಕಂತ ಗಜಲ್ ಶೈಲಿಯ ಹಾಗೂ ಹಿಂದಿ ಸಿನಿಮಾ ಲೋಕದಲ್ಲಿ
ಹಾಡುಗಳನ್ನು ಬರೆಯುವುದಕ್ಕಾಗಿನೇ ಪ್ರಸಿದ್ಧರಾದಂತಹ ಗುಲ್ಜಾರ್ ಅವರಿಗೆ ಸ್ಲಮ್ ಡಾಗ್ ಮಿಲಿಯನೇರ್ ಸಿನಿಮಾದ ಜೈ ಹೋ ಸಿನಿಮಾದಲ್ಲಿ ಆ ಚಿತ್ರ ಸಾಹಿತ್ಯಕ್ಕಾಗಿ ಅವರಿಗೆ ಇದೇ ಸಿನಿಮಾಕ್ಕೆ ಪ್ರಶಸ್ತಿ ಬಂದಿತ್ತು. ಇನ್ನು ಖ್ಯಾತ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಅವರಿಗೆ ಬೆಸ್ಟ್ ಒರಿಜಿನಲ್ ಸ್ಕೋರ್ ಹಾಗೂ ಬೆಸ್ಟ್ ಒರಿಜಿನಲ್ ಸಾಂಗ್ ಕ್ಯಾಟಗರಿನಲ್ಲಿ ಎ ಆರ್ ರೆಹಮಾನ್ ಅವರಿಗೂ ಸಹ ಪ್ರಶಸ್ತಿ ಬಂದಿತ್ತು. ಇವರನ್ನ ಹೊರತುಪಡಿಸಿ ಇನ್ನು ಬೇರೆ ಯಾರಿಗೂ ಸಹ ಭಾರತದಲ್ಲಿ ಪ್ರಶಸ್ತಿ ಬಂದಿಲ್ಲ. ಈಗ ಕಾಂತಾರ ಶಾರ್ಟ್ ಲಿಸ್ಟ್ ಆಗಿದೆ, ಇದು ಪ್ರಶಸ್ತಿಗೆ ಹತ್ತಿರ ಹೋಗುತ್ತಾ? ಪ್ರಶಸ್ತಿಗೆ ಆಯ್ಕೆ ಹೇಗೆ ನಡೆಯುತ್ತೆ? ಈಗ ನೋಡಿ, ಆ ಅಕಾಡೆಮಿನಲ್ಲಿ ಒಟ್ಟು ಸರಿಸುಮಾರು 700 ಜನ ಸದಸ್ಯರಿರ್ತಾರೆ. 24 ಕ್ಯಾಟಗರಿಗಳಲ್ಲಿ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾರೆ. ಈ 700 ಜನ ಸದಸ್ಯರಲ್ಲಿ ಬಹಳಷ್ಟು 24 ಕ್ಯಾಟಗರಿಗೂ ಸಹ ಪ್ರತ್ಯೇಕ ಸದಸ್ಯರಿರ್ತಾರೆ. ಅಂದ್ರೆ ಅತ್ಯುತ್ತಮ ನಿರ್ದೇಶಕ ಆಯ್ಕೆ ಮಾಡ್ಲಿಕ್ಕೆ ಒಂದಿಷ್ಟು ಜನ, ಅತ್ಯುತ್ತಮ ನಟ ಆಯ್ಕೆ ಮಾಡ್ಲಿಕ್ಕೆ ಒಂದಿಷ್ಟು ಜನ, ಅತ್ಯುತ್ತಮ ಸಂಗೀತ, ಅತ್ಯುತ್ತಮ ಚಿತ್ರಕಥೆ ಈ ರೀತಿ ಆಯ್ಕೆ ಮಾಡ್ಲಿಕ್ಕಾಗಿನೇ ಬೇರೆ ಬೇರೆ ಆ 700 ಜನದಲ್ಲೇ ಒಂದು ಕ್ಯಾಟಗರಿ ಇರುತ್ತೆ. ಇವರು ಈ ಕ್ಯಾಟಗರಿನಲ್ಲಿ ಆಯ್ಕೆ ಮಾಡ್ತಾರೆ. ನಂತರ ಅತ್ಯುತ್ತಮ ಚಿತ್ರ ಇದೆಲ್ಲ, ಇದನ್ನ ಈ ಸರಿಸುಮಾರು 700 ಜನ ಸದಸ್ಯರಿದ್ದಾರೆ, ಅಕಾಡೆಮಿಯ ಸದಸ್ಯರು, ಇವರೆಲ್ಲರೂ ಸೇರಿ ಅತ್ಯುತ್ತಮ ಚಿತ್ರವನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ಕಾಂತಾರ ಸಿನಿಮಾ ಈಗ ಬೆಸ್ಟ್ ಅತ್ಯುತ್ತಮ ಸಿನಿಮಾ ಹಾಗೂ ಅತ್ಯುತ್ತಮ ನಟನೆ ಕ್ಯಾಟಗರಿಯಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರ ಮೆಚ್ಚುಗೆಯನ್ನು ಪಡಿಬೇಕಾಗುತ್ತೆ. ಅಲ್ಲಿ ಸಿನಿಮಾ ಸ್ಕ್ರೀನಿಂಗ್ ಆಗಿಯೂ ಸಹ ಬೇರೆ ಬೇರೆ ತರಹದ ಬಹಳ ವಿಚಿತ್ರವಾದ ನಿಯಮಗಳು ಈ ಅಕಾಡೆಮಿಯಲ್ಲಿ ಇವೆ. ಅದನ್ನೆಲ್ಲ ಮೀರಿ ಕಾಂತಾರ ಪ್ರಶಸ್ತಿ ಹತ್ರ ಬರಬೇಕಾಗತ್ತೆ. ಇಲ್ಲಿ ಇನ್ನೊಂದು ಕೇಳ್ಬೋದು, ನಮ್ಮ ಭಾರತದಲ್ಲಿ ಅಥವಾ ಬೇರೆ ಬೇರೆ ಕಡೆ ನೋಡ್ಬೋದು, ಈಗೇನು ಆಪರೇಷನ್ ಅಂತ ಮಾಡ್ತಾರಲ್ಲ, ಆಯ್ಕೆ ಸಮಿತಿಯ ಸದಸ್ಯರನ್ನ ತೀರ್ಪುಗಾರನ್ನ ಬುಟ್ಟಿ ಹಾಕೊಂಡು ಏನರ ಮಾಡ್ಬೋದಾ? ಆ ತರದ ಏನರ ಸಾಧ್ಯತೆ ಇದೆಯಾ? ಅದನ್ನೇನಾದ್ರೂ ಮಾಡ್ಬಿಡ್ಬೋದಾ? ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇದೇ ರೀತಿ ಒಂದು ಸಮಸ್ಯೆ ಆಗಿತ್ತು 2014 ಅಲೋನ್ ಎಟ್ ನಾಟ್ ಅಲೋನ್ ಅನ್ನುವಂತ ಒಂದು ಸಿನಿಮಾದ ಸಂಗೀತಕ್ಕಾಗಿ ಪ್ರಶಸ್ತಿಗೆ ಏನು ನಾಮಿನೇಟ್ ಆಗಿತ್ತು ಅದನ್ನ ರಿಜೆಕ್ಟ್ ಮಾಡಿದ್ರು. ಯಾವ ಕಾರಣಕ್ಕೆ ಅಂತಂದ್ರೆ, ಇಲ್ಲಿ ಯಾರು ಫಲಾನುಭವಿ ಇದ್ರು, ಬ್ರೂಸ್ ಬ್ರೋಟನ್ ಅನ್ನೋರು, ಅವರು ಈ ಸಂಗೀತ ಈ ವಿಭಾಗದ ಪ್ರಶಸ್ತಿಗಾಗಿ ಕೆಲವರು ಈ ಅಕಾಡೆಮಿಯ ಸದಸ್ಯರಿದ್ರಲ್ಲ, ಅವರನ್ನ ಅನೈತಿಕವಾಗಿ ಸಂಪರ್ಕ ಮಾಡಿದ್ರು ಅನ್ನೋದು ಗೊತ್ತಾಗಿ ಆ ಕಾರಣಕ್ಕಾಗಿನೇ ಡಿಸ್ಕ್ವಾಲಿಫೈ ಮಾಡಿದ್ರು, ಸ್ಪರ್ಧೆಯಿಂದಲೇ ತೆಗೆದು ಹಾಕಿದ್ರು. ಇದು 2014 ಆದಂತ ಘಟನೆ. ಹಾಗಾಗಿ ಯಾರನ್ನೋ ಮನವೊಲಿಸಿ ಯಾರಿಗೋ ಒಂದು ಶಿಫಾರಸು ಮಾಡಿ ಬರುವಂತ ಪ್ರಶಸ್ತಿ ತಗೊಳ್ಳುವಂತ ಪ್ರಶಸ್ತಿ ಅಲ್ವೇ ಅಲ್ಲ. ಬಹಳ ಮುಖ್ಯವಾಗಿ ಇನ್ನೊಂದು ಮಾತನ್ನ ನಾವು ನೆನ್ಪಿಟ್ಕೋಬೇಕು, ಆಸ್ಕರ್ ಪ್ರಶಸ್ತಿ ಏನಿದೆ, ಈ ಅಕಾಡೆಮಿ ಪ್ರಶಸ್ತಿ, ಇದು ಹಾಲಿವುಡ್ ಸಿನಿಮಾಗಳಿಗಾಗಿಯೇ ಮಾಡಿದಂತ ಪ್ರಶಸ್ತಿ. 1929 ಆರಂಭವಾದಂತ ಈ ಪ್ರಶಸ್ತಿ ಹಾಲಿವುಡ್ ಸಿನಿಮಾಗಳಿಗಾಗಿ ಪ್ರಶಸ್ತಿ ಈ ಇಡೀ ವ್ಯವಸ್ಥೆ ಇರೋದು. ಆದರೆ ಇದನ್ನೆಲ್ಲ ಮೀರಿ ಒಂದು ಪ್ರಶಸ್ತಿ ವಿದೇಶಿ ಭಾಷೆಯ ಸಿನಿಮಾಕ್ಕೆ ಬಂದಿತ್ತು. ಪ್ಯಾರಾಸೈಟ್ ಅನ್ನುವಂತ ಒಂದು ಸಿನಿಮಾ ನೆನಪಿರುವುದು ನಿಮಗೆ, 2020, ಇದು ಕೊರಿಯನ್ ಭಾಷೆಯಲ್ಲಿ ಇದ್ದಂತ ಸಿನಿಮಾ, ಸೌತ್ ಕೊರಿಯಾದ ಸಿನಿಮಾ ಪ್ಯಾರಾಸೈಟ್ ಅನ್ನುವಂತ ಸಿನಿಮಾ. ಇದು ಒಟ್ಟು 3 ಪ್ರಶಸ್ತಿಗಳನ್ನು ಪಡೆದಿತ್ತು, ಅತ್ಯುತ್ತಮ ವಿದೇಶಿ ಚಿತ್ರ ಅನ್ನೋದ್ರ ಜೊತೆಗೆ ಅತ್ಯುತ್ತಮ ಸಿನಿಮಾ ಅಂತಕ್ಕಂತ ಪ್ರಶಸ್ತಿಯನ್ನು ಸಹ ಪ್ಯಾರಾಸೈಟ್ ಇಡೀ ಏನು 1929 2022 ಈ ಆಸ್ಕರ್ ಪ್ರಶಸ್ತಿಯ ಇತಿಹಾಸದಲ್ಲಿ ಏಕೈಕ ಸಿನಿಮಾ ವಿದೇಶಿ ಭಾಷೆಯ ಸಿನಿಮಾ ಪ್ರಶಸ್ತಿ ಪಡೆದಿದ್ದು ಅಂದ್ರೆ ಪ್ಯಾರಾಸೈಟ್. ಹೀಗೆ ವಿದೇಶಿ ಭಾಷೆಯ ಈ ಕ್ಯಾಟಗರಿ ಏನಿದೆ, ಈ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೂ ಸಹ ಒಂದು ನಿಯಮ ಇದೆ, ಅದನ್ನ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಅನ್ನುವಂತ ಒಂದು ಕ್ಯಾಟಗರಿ ಮಾಡ್ತಾರೆ. ಮೊದಲು ಫಾರಿನ್ ಫಿಲ್ಮ್ ಅಂತ ಮಾಡ್ತಾ ಇದ್ರು, ಅದನ್ನ ಬದಲಾಯಿಸಿದ್ರು, ಬದಲಾಯಿಸಿದ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಅಂತ ಒಂದು ಕ್ಯಾಟಗರಿ ಇದೆ. ಈ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂತ ಸಿನಿಮಾಗಳು ಅಮೆರಿಕದ ಈ ಕ್ಯಾಲಿಫೋರ್ನಿಯಾದಲ್ಲಿ ಇಲ್ಲಿ ಪ್ರದರ್ಶನ ಆಗಬೇಕು ಅಂತ ಏನಿಲ್ಲ, ಲಾಸ್ ಏಂಜಲಿಸ್ ಕ್ಯಾಲಿಫೋರ್ನಿಯಲ್ಲಿ ಪ್ರದರ್ಶನ ಆಗಿರಬೇಕು ಅಂತಕ್ಕಂಥ ನಿಯಮ ಇದಕ್ಕೆ ಅಪ್ಲೈ ಆಗಲ್ಲ. ಪ್ರತಿ ದೇಶವು ಒಂದು ಸಿನಿಮಾವನ್ನ ನಾಮಿನೇಟ್ ಮಾಡಿ ಕಳಿಸುತ್ತೆ, ಆ ಸಿನಿಮಾ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಅನ್ನುವಂತ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡುತ್ತೆ ಹೊರತು ಬೇರೆ ಇನ್ಯಾವ ಸಿನಿಮಾನೂ ಆಗೋದಿಲ್ಲ. ಕಾಂತಾರ ಏನಾದರೂ ಈ ಕ್ಯಾಟಗರಿನಲ್ಲಿ ಸ್ಪರ್ಧೆ ಮಾಡಿದ್ರೆ, ಭಾರತ ದೇಶದಿಂದ ನಾಮಿನೇಟ್ ಆದ್ರೆ, ಇಲ್ಲಿ ಪ್ರಶಸ್ತಿ ಪಡಿತಕ್ಕಂತ ಒಂದು ಅವಕಾಶ ಎಲ್ಲಾ ಸ್ಪರ್ಧೆಗಳನ್ನು ಮೀರಿ ಗೆದ್ರೆ ಇರುತ್ತೆ. ಎಲ್ಲಾ ದೇಶಗಳ ಸಿನಿಮಾಗಳು ಸಹ ಇಲ್ಲಿ ಸ್ಪರ್ಧೆ ಮಾಡಿರ್ತವೆ. ಅತಿ ಹೆಚ್ಚು ಬಾರಿ ಪ್ರಶಸ್ತಿಯನ್ನು ಪಡೆದಿದ್ದು ಇಟಲಿ, ಅದೇ ರೀತಿ ಇರಾನ್ ಸಿನಿಮಾಗಳು, ಇಸ್ರೇಲ್ನ ಸಿನಿಮಾಗಳು ಸಹ ಈ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾವೆ. ಜಪಾನ್ ಸಿನಿಮಾಗಳೆಲ್ಲ ಪ್ರಶಸ್ತಿಯನ್ನು ಪಡೆದಿದ್ದಾವೆ. ಅಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲುವ ಸಾಧ್ಯತೆ ಇದೆಯಾ? ಈ ಹಿಂದೆ ಮದರ್ ಇಂಡಿಯಾ, ಲಗಾನ್ ಇದೇ ಕ್ಯಾಟಗರಿಯಲ್ಲಿ ಅಲ್ಲಿ ಸ್ಪರ್ಧೆಗೆ ಹೋಗಿದ್ದು, ಆದರೆ ಕಾಂತಾರ ಆ ಕ್ಯಾಟಗರಿಯಲ್ಲಿ ಹೋಗಿಲ್ಲ.
ಅಮೇರಿಕದಲ್ಲಿ ರಿಲೀಸ್ ಆಗಿ 7 ದಿನ ಪ್ರದರ್ಶನ ಕಂಡಂತ ಒಂದು ಸಿನಿಮಾದ ಕ್ಯಾಟಗರಿಯಲ್ಲಿ 1000 ಸಿನಿಮಾಗಳಲ್ಲಿ 301 ಸಿನಿಮಾಗಳ ಶಾರ್ಟ್ ಲಿಸ್ಟ್ ಅಲ್ಲಿತ್ತು ಅದರಲ್ಲಿ ಆಯ್ಕೆಯಾಗಿ ಕಾಂತಾರ ಸಿನಿಮಾ ಅಲ್ಲಿ ಸ್ಪರ್ಧೆಯಲ್ಲಿದೆ ಈ ವಿದೇಶಿ ಕ್ಯಾಟಗರಿ ಸಿನಿಮಾ ದೇಶದಿಂದಲೇ ಒಂದು ದೇಶವೇ ನಾಮಿನೇಟ್ ಮಾಡಬೇಕು ಇಂತ ನಮ್ಮ ದೇಶದಿಂದ ಇಂತ ಸಿನಿಮಾವನ್ನು ಸ್ಪರ್ಧೆ ಕಳಿಸ್ತೇವೆ ಅಂತ ಹೇಳಿ ಹಾಗಾಗಿ ಕಾಂತಾರ ಸಿನಿಮಾ ಪ್ರಶಸ್ತಿಯನ್ನು ಗೆಲ್ಲುವಂತ ಸಾಧ್ಯತೆ ಎಷ್ಟಿದೆ ಹೇಗಿದೆ ಏನಿದೆ ಅದನ್ನೆಲ್ಲ ಇನ್ನು ನೋಡಬೇಕಾಗಿದೆ ಆದರೆ ಆಸ್ಕರ್ ಪ್ರಶಸ್ತಿಗೆ ಬರ್ತಕ್ಕಂತ ಸಿನಿಮಾಗಳ ಶೈಲಿಯನ್ನ ಆ ಸಿನಿಮಾಗಳ ರೂಪಿಸಿರೋದನ್ನ ನೋಡಿದ್ರೆ ಭಾರತದ ಸಿನಿಮಾ ಅದರಲ್ಲೂ ಕನ್ನಡ ಸಿನಿಮಾ ಬಹಳಷ್ಟು ಹಿಂದೆನೇ ಉಳಿದಿದೆ ಅಂತ ಹೇಳಬಹುದು ಮೆಥಡ್ ಆಕ್ಟಿಂಗ್ ಅಂತ ಒಂದು ಒಂದು ಶೈಲಿ ಇದೆ ಆ ಮೆಥಡ್ ಆಕ್ಟಿಂಗ್ ಅನ್ನ ಅನುಸರಿಸಿ ಸಿನಿಮಾ ಮಾಡಿದಂತ ಉದಾಹರಣೆಗಳು ಭಾರತದಲ್ಲಿ ಅತ್ಯಂತ ಕಡಿಮೆ ಹಾಲಿವುಡ್ ನಲ್ಲಿ ಮೆಥಡ್ ಆಕ್ಟಿಂಗ್ ಗೆ ಇರುವಂತ ಪ್ರಾಶಸ್ತ್ಯ ಏನಿದೆ ಅದನ್ನ ನಮ್ಮ ಚಲನಚಿತ್ರ ನಿರ್ಮಾಪಕರು ಯಾವತ್ತೂ ಕೊಟ್ಟಿಲ್ಲ ಯಾಕೆಂದ್ರೆ ಬಹಳ ಸುಲಭವಾದ ಉತ್ತರ ಅಂತ ಸಿನಿಮಾಗಳು ಓಡೋದಿಲ್ಲ ಅಂತ ಜೊತೆಗೆ ಅಲ್ಲಿ ಸಿನಿಮಾವನ್ನ ರೂಪಿಸಿರ್ತಕ್ಕಂತ ನಿರ್ಮಾಣ ಮಾಡಿರ್ತಕ್ಕಂತ ರೀತಿ ಏನಿದೆ ಅವು ಟೆಕ್ನಿಕಲಿ ಬಹಳ ಮುಂದೆ ಇರುತ್ತೆ ಭಾರತದಲ್ಲಿ ಅದು ಸಾಧ್ಯ ಇಲ್ಲ ಅಂತಲ್ಲ ಅಂತ ಯೋಚನೆ ಮಾಡ್ತಕ್ಕಂತ ನಿರ್ಮಾಪಕರಿದ್ದಾರೆ ನಿರ್ದೇಶಕರಿದ್ದಾರೆ ಆದರೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ಇಲ್ಲಿ ಭಾರತೀಯರ ಅಭಿರುಚಿಯೇ ಬೇರೆ ಅಮೆರಿಕದ ವೀಕ್ಷಕರ ಅಭಿರುಚಿಯೇ ಬೇರೆ ಅಲ್ಲಿ ಏನು 700 ಜನ ಸರಿಸುಮಾರು 700 ಜನ ಅಕಾಡೆಮಿ ಸದಸ್ಯರಿದ್ದಾರೆ ಅವರನ್ನ ಒಪ್ಪಿಸುವಂತ ಅವರು ಒಪ್ಪಿಕೊಳ್ಳುವಂತ ಸಿನಿಮಾಗಳು ಭಾರತದ ಸಿನಿಮಾಗಳು ಆಗಬೇಕು ಅನ್ನೋದು ಎಲ್ಲರ ಕನಸು ಎಲ್ಲರ ಆಶಯ ಆದರೆ ಅದರ ಹತ್ತಿರಕ್ಕೂ ಸಹ ಹೋಗಕ್ಕಾಗಿಲ್ಲ ನಾವು ಅನ್ನೋದು ಅಷ್ಟೇ ಕಟು ಸತ್ಯ ಜೊತೆಗೆ ನಾವು ಏನು ಈ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಅನ್ನುವಂತ ಕ್ಯಾಟಗರಿನಲ್ಲಿ ಸ್ಪರ್ಧೆ ಮಾಡಬಹುದು ಬೇರೆ ಅಲ್ಲಿ ಇರತಕ್ಕಂತ ಈ ಏನು 301 ಸಿನಿಮಾಗಳ ಶಾರ್ಟ್ ಲಿಸ್ಟ್ ಆಗಿದೆ ಆ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಅತ್ಯಂತ ಕಷ್ಟದ ವಿಷಯ ಆಗಿದೆ ಆದರೆ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಅಂತ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಭಾರತ ಅಂತ ಒಂದು ಸಿನಿಮಾವನ್ನ ಅಲ್ಲಿಗೆ ಕಳಿಸಬೇಕಾಗತ್ತೆ ಇದುವರೆಗೂ ಕಳಿಸಿದಂತ ಯಾವ ಸಿನಿಮಾಗಳು ಅಲ್ಲಿಗೆ ಹತ್ತಿರದವರೆಗೂ ಬಂದಿಲ್ಲ ಜೊತೆಗೆ ಚಿತ್ರವನ್ನು ನಿರ್ಮಾಣ ಮಾಡಿದರೆ ತಮ್ಮ ಸಿನಿಮಾದ ಬಗ್ಗೆ ಅಲ್ಲಿ ಹೇಳ್ಕೋಬೇಕಾಗತ್ತೆ ಅಲ್ಲಿ ಅದಕ್ಕೆ ಅವಕಾಶವನ್ನು ಕೊಡ್ತಾರೆ ವೇದಿಕೆಯನ್ನು ಕೊಡ್ತಾರೆ ಇಂಥ ಎಲ್ಲಾ ನಿಯಮಗಳನ್ನು ದಾಟಿ ಇಂಥ ಎಲ್ಲಾ ನಿಯಮಗಳನ್ನು ಗೆದ್ದು ಎಲ್ಲರನ್ನ ಒಪ್ಪಿಸಿ ಕಾಂತಾರ ಒಂದು ಆಸ್ಕರ್ ಪ್ರಶಸ್ತಿಯನ್ನ ಪಡಿಬಹುದು ಅಂತ ಇದೆಯಲ್ಲ ಅದು ಒಂದು ಆದರ್ಶ ಪಡಲಿ ಅಂತಲೇ ಅನ್ಕೊಳ್ಳೋಣ ಭಾರತದ ಸಿನಿಮಾಗಳು ಯಾವುದಾದ್ರೂ ಆಗಲಿ ಅಲ್ಲಿಗೆ ಹೋಗಿ ನಿಲ್ಲಿ ಅಂತಲೇ ಅನ್ಕೊಳ್ಳೋಣ ಆದರೆ ಕಾಂತಾರ ಅದಕ್ಕೆ ಕಾಲವೇ ಉತ್ತರ ಹೇಳುತ್ತೆ ಇನ್ನು ಸ್ವಲ್ಪ ದಿನಗಳಲ್ಲಿ ಆಸ್ಕರ್ ಪ್ರಶಸ್ತಿ ಘೋಷಣೆ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಕಾಂತಾರ ಯಾವ ಹಂತದಲ್ಲಿತ್ತು ಅಂತ ಒಂಬಾಳೆ ಮೂವಿ ಸಹ ಕ್ವಾಲಿಫೈಡ್ ನಾವು ಕ್ವಾಲಿಫೈ ಆಗಿದ್ದೀವಿ ಅನ್ನುವಂತ ಮಾತು ಹೇಳಿದೆ ಹೊರತು ನಾವು ನಾಮಿನೇಷನ್ ಆಗಿದ್ದೀವಿ ಅನ್ನೋ ಮಾತನ್ನ ಆ ಟ್ವಿಟರ್ ಅಲ್ಲಿ ಹೇಳಿಲ್ಲ ಹಾಗಾಗಿ 301 ಸಿನಿಮಾಗಳ ಪಟ್ಟಿಯಲ್ಲಿ ಸೇರೋದಕ್ಕೆ ನಾವು ಕ್ವಾಲಿಫೈ ಆಗಿದ್ದೀವಿ ನಾಮಿನೇಷನ್ ಅಲ್ಲ ಇದು ಮುಂದೆ ಏನಾಗುತ್ತೆ ಅದನ್ನ ನೋಡ್ಬೇಕಾಗಿದೆ ನಾವು ಯಾರಿಗೆ ಆಸ್ಕರ್ ಬರುತ್ತೆ ಅಂತೇಳಿ ಆದರೆ 301 ಸಿನಿಮಾಗಳ ಪಟ್ಟಿಯಲ್ಲಿ ಕಾಂತಾರ ಬಂತು ವಿಕ್ರಾಂತ್ ರೋಣ ಬಂತು ಇದಕ್ಕಿಂತ ಹಿಂದೆ ರಂಗಿ ತರಂಗ ಬಂದಿತ್ತು ಇದಕ್ಕಿಂತ ಹಿಂದೆ ಬೇರೆ ಸಿನಿಮಾಗಳು ಬಂದಿದ್ದು ಅನ್ನೋದಿದೆಯಲ್ಲ ಅದಷ್ಟೇ ಇವತ್ತು ನಮ್ಮ ಪಾಲಿಗೆ ಇರ್ತಕ್ಕಂಥ ಖುಷಿ ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7